ಈಗ ಬಹು ದೊಡ್ಡ ಕಂಟಕ ತಮಿಳಿಗರು ಆಗ್ತಾರ ಕರ್ನಾಟಕಕ್ಕೆ ಅನ್ನೋದೇ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾರಣ ರೋಡ್ ಬಂದ್ ಮಾಡಿದ್ರು ಕೂಡ ಕಳ್ಳ ದಾರಿಯಲ್ಲಿ ನುಗ್ತಾ ಇದ್ದಾರೆ ನಮ್ಮ ರಾಜ್ಯದ ಒಳಗಡೆಗೆ. ಸೊ ಹಾಗಾಗಿ ಈಗ ಕರ್ನಾಟಕಕ್ಕೆ ಕಂಟಕವಾಗ್ತಾರ ಈ ತಮಿಳುನಾಡು ಮಂದಿ ಅಂತ ಕದ್ದು ಮುಚ್ಚಿ ರಾಜ್ಯ ಪ್ರವೇಶಿಸ್ತಾ ಇದ್ದಾರೆ ತಮಿಳಿಗರು. ಕ್ವಾರಂಟೈನ್ ಸೀಲ್ ಭಯದಲ್ಲಿ ಅಡ್ಡ ದಾರಿಯನ್ನ ಹಿಡಿದಿದ್ದಾರೆ ಜನ. ಆನೇಕಲ್ನ ಸಮಂದೂರು, ಸೋಲೂರು, ಬಾಗಲೂರು ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ. ಎಣ್ಣೆ ಮಾರಾಟ ಮಾಡಬೇಕಾದ್ರೇನೆ ಇವರೆಲ್ಲ ನುಗ್ಗಿ ಬಂದಿದ್ರು, ಹೇಗೆ ಅನ್ನೋ ಪ್ರಶ್ನೆ ಎತ್ತಿದಾಗ್ಲೇನೆ ಯಾರು ಕೇರ್ ಮಾಡಲಿಲ್ಲ. ತಮಿಳಿಗರ ಎಂಟ್ರಿಯಿಂದ ಈಗ ಗಡಿಯಂಚಿನ ಗ್ರಾಮಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅಡ್ಡ ದಾರಿಯಲ್ಲಿ ಬಂದವರನ್ನ ತಡೆಯೋಕೆ ಪೊಲೀಸರು ಮುಂದಾಗ್ತಾನೆ ಇಲ್ಲ. ಡಿಸಿ ಆದೇಶಕ್ಕೆ ಪೊಲೀಸ್ ಇಲಾಖೆಯಿಂದಲೇ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಓಕೆ, ತಮಿಳುನಾಡಿನ ಜನ ಈಗ ಅಡ್ಡ ದಾರಿಯ ಮೂಲಕವಾಗಿ ಕೆಲವು ರಸ್ತೆಗಳನ್ನು ಬಂದ್ ಮಾಡಿದರೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಒಳಗಡೆಗೆ ದಾರಿಗಳ ಮೂಲಕವಾಗಿ ನಮ್ಮ ರಾಜ್ಯದ ಒಳಗಡೆಗೆ ಬರ್ತಾ ಇದ್ದಾರೆ. ಅಲ್ಲಿ ಲಾಕ್ಡೌನ್ ಆಗಿದೆ ಅಂತ ಹೇಳಿ ನಮ್ಮ ರಾಜ್ಯದ ಒಳಗಡೆಗೆ ಓಡಾಡ್ತಾ ಇದ್ದಾರೆ. ಎಣ್ಣೆ ಮಾರಾಟ ಮಾಡೋಕ್ಕೆ, ಮದ್ಯ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಾಗಲೇ ನಾವು ಆನೇಕಲ್ನಲ್ಲಿ ಗಮನಿಸಿದ್ವಿ, ಸಾವಿರಾರು ಸಂಖ್ಯೆಯಲ್ಲಿ ತಮಿಳಿಗರು ಬಂದು ಎಣ್ಣೆ ಖರೀದಿ ಮಾಡ್ತಾ ಇದ್ರು, ಬಂದು ಖರೀದಿ ಮಾಡಿ ವಾಪಸ್ ಹೋಗುವಂಥದ್ದು ಇತ್ತು. ಸೊ ಇವರೆಲ್ಲ ಹೇಗೆ ಬಂದರು, ಹೇಗೆ ಬಿಡ್ತಾ ಇದ್ದಾರೆ ಅವರನ್ನು ಅಂತ ಕೇಳ್ಕೊಳ್ತಾ ಇದ್ವಿ. ಬಟ್ ಈಗ ಅವರು ಗಡಿಯಂಚಿನೆಲ್ಲ ಗ್ರಾಮಗಳಲ್ಲೇ ಬಂದು ಉಳ್ಕೊಳ್ತಾ ಇದ್ದಾರಂತೆ. ಕ್ವಾರಂಟೈನ್ ಸೀಲ್ ಭಯದಲ್ಲಿ ಅಡ್ಡ ದಾರಿಯನ್ನು ಹಿಡಿದಿದ್ದಾರೆ. ಇದು ಬಹುದೊಡ್ಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು, ಅತ್ತಿ ಬೆಲೆಯ ದೃಶ್ಯಾವಳಿಗಳನ್ನು. ಸೊ ಇವ್ರನ್ನ ಹೇಗೆ, ಯಾಕೆ ನಿಲ್ಲಿಸ್ತಾ ಇಲ್ಲ, ಡಿ ಸಿ ಆದೇಶ ಕೊಟ್ಟರೂ ಕೂಡ ಯಾಕೆ ಕಿಮ್ಮತ್ತಿಲ್ಲ? ನನ್ನ ಸಹೋದ್ಯೋಗಿ ಅಂಬರೀಷ್ ಮಾಹಿತಿ ಕೊಡ್ತಾರೆ. ಅಂಬರೀಷ್, ಡಿ ಸಿ ಆದೇಶ ಕೊಟ್ಟರೂ ಕೂಡ ಯಾಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ, ಯಾಕೆ ಅವ್ರನ್ನೆಲ್ಲ ತಡೆ ಹಿಡಿಯೋಕ್ಕಾಗ್ತಿಲ್ಲ, ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಅಂತ? ಖಂಡಿತ ಹರೋಣ್, ಏನಂತಂದ್ರೆ ಜಿಲ್ಲಾಧಿಕಾರಿಗಳು ಮೊನ್ನೆ ಅಷ್ಟೇ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರುವಂತದ್ದು, ತಮಿಳ್ನಾಡಿಂದ ಯಾರೇ ಬಂದರೂ ಸಹ ಅವರನ್ನ ಸಂಪೂರ್ಣವಾಗಿ ಚೆಕಪ್ ಮಾಡಬೇಕು ಮತ್ತು ಜೊತೆಗೆ ಅವರನ್ನ ಸೀಲ್ ಹಾಕಿ ಕ್ವಾರಂಟೈನ್ಗೆ ಅಂದ್ರೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇರಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಅದಕ್ಕೆ ಏನಂದ್ರೆ ಈಗ ಅತ್ತಿಬೆಲೆ ಗಡಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಹೆದ್ದಾರಿಲಿ ಒಂದು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿರುವಂತದ್ದು, ಅಲ್ಲಿ ಬಂದವರಿಗೆ ಮಾತ್ರ ಚೆಕ್ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಬಂದ್ರೆ ಸಂಪೂರ್ಣವಾಗಿ ಕ್ವಾರಂಟೈನ್ಗೆ ಹೋಗ್ಬೇಕು ಮತ್ತು ಸೀಲ್ ಹಾಕಿದ್ರೆ ನಾವೆಲ್ಲೂ ಓಡಾಡಕ್ಕಾಗಲ್ಲ ಅಂತೇಳಿ ತಮಿಳ್ನಾಡಿಂದ ಬರ್ತಾರಂತ ಜನ. ಈಗ ಏನು ನಾಲ್ಕು ಗಡಿ ಇದಾವೆ, ಒಂದು ಅತ್ತಿಬೆಲೆ ಆನೇಕಲ್ನ ಸೋಲೂರು ಗಡಿ ಆಗಿದ್ರೆ ಮತ್ತೊಂದು ಸಮಂದೂರು ಗಡಿ ಇದೆ, ಅದ್ರ ಜೊತೆಗೆ ಬಾಗ್ಲೂರು ಗಡಿ ಇದೆ. ಹಾಗಾಗಿ ಜನ ಒಳದಾರಿ ಎಷ್ಟಿದಾವೋ ಅಷ್ಟು ಒಳದಾರಿಯಲ್ಲೂ ಸಹ ನೂರಾರು ಸಂಖ್ಯೆಯಲ್ಲಿ ಒಂದೇ ಸಮನೆ ವಾಹನ ಬರ್ತಾ ಇದಾವೆ. ಆದ್ರೆ ಆರೋಗ್ಯ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ಇರ್ಬೋದು, ಯಾರು ಸಹ ಆ ಗಡಿಗಳಲ್ಲಿ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಏನು ಬಾರ್ಡರ್ ಅಲ್ಲಿ ಗಡಿಗೆ ಬರ್ಬೇಕಾದ್ರೆ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿರುವಂತದ್ದು, ಆ ಬಂದ್ ಮಾಡಿದ್ರೆ ಸಹ ರಸ್ತೆಗೆ ಬಂದ್ ಮಾಡಿ ಜಲ್ಲಿ ಹೆಕ್ಕಿದ್ದಾರೆ. ಆ ಜಲ್ಲಿ ಮೇಲೂ ಸಹ ನಾವು ದೃಶ್ಯಾವಳಿ ನೋಡ್ಬೋದು, ಸಂಪೂರ್ಣವಾಗಿ ಆ ಜಲ್ಲಿ ಮೇಲೆ ವಾಹನಗಳನ್ನ ಹತ್ತಿ ಒಳಗೆ ಬರ್ತಾ ಇದಾರೆ. ಅಲ್ಲಿ ಕೇಳಕ್ ಹೋಗಿದ್ದ ಸ್ಥಳೀಯರ ಮೇಲೂ ಸಹ ಒಂದು ಹಲ್ಲೆ ಆಗಿರುವಂತದ್ದು. ಏನ್ ತಮಿಳ್ನಾಡಿಂದ ಬಂದು ನಮ್ಮನ್ನೇ ಪ್ರಶ್ನೆ ಮಾಡ್ತಿಲ್ಲ ಅಂತೇಳಿ ಆತನಿಗೆ ವರದಿ ಈಗಾಗ್ಲೇ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಈಗ ಬಂದಿದ್ದಾನೆ. ಇಷ್ಟಾದ್ರೂ ಸಹ ಯಾಕೆ ಆರೋಗ್ಯ ಅಧಿಕಾರಿಗಳಾಗ್ಬೋದು, ಪೊಲೀಸರಾಗ್ಬೋದು ಕ್ರಮ ಕೈಗೊಳ್ತಿಲ್ಲ ಅಂತೇಳಿ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಜೊತೆಗೆ ಸಾವಿರಾರು ಜನ ಈಗ ನಮ್ಮ ಕರ್ನಾಟಕದಲ್ಲಿ ಏನು ಲಾಕ್ಡೌನ್ ಆಯ್ತು ಆ ಸಮಯದಲ್ಲಿ ತಮಿಳಿಗರು ಸಾಕಷ್ಟು ಜನ ಕರ್ನಾಟಕದಿಂದ ತಮಿಳ್ನಾಡು ಹೊರಟೋಗಿದ್ರು. ಆದ್ರೆ ಕಂಪನಿಗಳಿಗೆ ಓಪನ್ ಆಗ್ತಿದ್ದಂಗೆ ಸಾಕಷ್ಟು ಜನ ಆ ಕಡೆಯಿಂದ ತಮಿಳ್ನಾಡಿಂದ ಈಗ ಬರ್ತಾ ಇದಾರೆ. ಒಂದು ಆತಂಕ ಏನಾಗಿರೋದಂತಂದ್ರೆ ಸಾಕಷ್ಟು ಅಲ್ಲಿ ತಮಿಳ್ನಾಡಲ್ಲಿ ಹೆಚ್ಚು ಏನು ಹೊಸೂರು ಸುತ್ತಮುತ್ತ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ, ಹಾಗಾಗಿ ಆತಂಕ ಹೆಚ್ಚಾಗಿರುವಂತದ್ದು. ಅರವಿಂದ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.